ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಎಲ್ಲರ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಕೆಲವು ಕಲಾವಿದರು ಮಾತಾಡ್ಬೇಕಾದ್ರೆ ಒಂದು 5 ನಿಮಿಷ ಸುಮ್ಮನೆ ಇನ್ನೊಂದು ಸ್ವಲ್ಪ ನಾವು ನಿಂತಿರ್ತೀವಿ, ಇಲ್ಲಾಂದ್ರೆ ಮತ್ತೆ ಓಡೋಗ್ಬಿಡ್ಬೇಕಾಗುತ್ತೆ. ಆದ್ರೆ ಸ್ವಲ್ಪ ಪೇಷನ್ಸ್ ಅಷ್ಟೇ. ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಮೊದಲನೇದಾಗಿ ಸುಮಮ್ಮ ಅಣ್ಣ ಎಲ್ಲ ಸ್ವಲ್ಪ ನೀವು ಕೆಳಗಡೆ ಇಟ್ಟಿದ್ದಾರೆ, ಬನ್ನಿ ಅಣ್ಣ, ನೀವು ದಯವಿಟ್ಟು ಈಗ ಜಾಸ್ತಿ ಹೊತ್ತು ಇಟ್ಕೊಬಿಡಿ, ಬನ್ನಿ. ನೀವೆಲ್ಲ ಬರೀ ಟ್ರೇಲರ್ ನೋಡಿದ್ರಲ್ಲ, ನಾವು ಸಿನಿಮಾನೇ ನೋಡಿದ್ದೀವಿ. ಮೊದಲನೇದಾಗಿ ಸೂರ್ಯವ್ರಿಗೆ ತುಂಬ ಧನ್ಯವಾದ ಹೇಳಬೇಕು. ಯಾಕೆ ಅಂತಂದರೆ ಸೂರ್ಯವರ ಸಿನಿಮಾ ಒಂದು ಪ್ಯಾಟರ್ನ್ ಬೇರೆಯೇ ಇರುತ್ತೆ. ಅದರಲ್ಲಿ ಯಾವಾಗಾದ್ರು ಒಂದರಲ್ಲಿಲ್ಲ ಡ್ರಗ್ಸ್ದು, ಇವತ್ತು ನಡೀತಾರೆ ಇವತ್ತಿನ ಪೀಳಿಗೆಗಳು ಯಾವುದಾದ್ರಲ್ಲಿ ಇದಾಗ್ತವ್ರೆ ಆ ಥರದೊಂದು ಸಿನಿಮಾ. ಆದರೆ ಈ ಸಿನಿಮಾದಲ್ಲಿ ನೀವು ಹೆಚ್ಚು ಗನ್ನೇ ನೋಡ್ತೀರ. ಅಂದರೆ ಸೂರ್ಯವ್ರು ಹೇಳೋಕೆ ಹೊರಟಿರೋದು ಏನಂದರೆ ಅದು ಗನ್ನಪ್ಪ ಬನ್ ಅಲ್ಲ ಅದು ಅಂತಂದ್ಬಿಟ್ಟು. ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಎಷ್ಟು ಜನ ಗನ್ಗಳ ಜೊತೆ ಆಟ ಆಡ್ತಾ ಇದಾರೆ ಅಂತ ನಿಮ್ಮೆಲ್ಲರೂ ತುಂಬ ಚೆನ್ನಾಗುತ್ತೆ. ಸೊ ಅದನ್ನು ಬೇಸ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕಲಾವಿದರಲ್ಲಿ ಎಲ್ಲ ಎಷ್ಟು ಜನ ಇದ್ದಾರೆ ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ಅಭಿನಯಿಸಿದ್ರೆ, ಯಾಕಂದರೆ ಒಂದು ಒಳ್ಳೆ ಸಿನಿಮಾ ನೋಡೋದು ಫೀಲ್ ಆಯಿತು. ಸೊ ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೇನೆ ಫೈನಲ್ ಆಗಿ ಹೇಳಬೇಕು ಅಂತಂದರೆ, ಇಲ್ಲಿವರೆಗೂ ನೀವೆಲ್ಲ ಯಂಗ್ ರೆಬಲ್ ಸ್ಟಾರ್ ಅಂತಿದ್ರಿ, ಇಲ್ಲ ರಿಯಲ್ ರೆಬಲ್ ಸ್ಟಾರ್ನೇ ನೋಡ್ತೀರ ನೀವು ಸಿನಿಮಾದಲ್ಲಿ. ಯಾಕೆಂದರೆ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಅಭಿಷೇಕ್ ಅವರು ತುಂಬಾ ಬದಲಾಗಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಸ್ಕಿಲ್ ಬದಲಾಗಿದೆ, ಅವ್ರ ಸ್ಟೈಲ್ ಬದಲಾಗಿದೆ. ಯಾಕಂದರೆ ಅದು ಅಷ್ಟಕ್ಕೂ ಕಾರಣ ಸೂರ್ಯವ್ರ ಅಂತ ತಂದ್ಕೊಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ನಮ್ಮ ಹುಡುಗನ ಹತ್ರ. ಸೊ ಆಲ್ ದಿ ಬೆಸ್ಟ್. ಅಂದರೆ ನೀನು ಮಾಡಿದ್ಯಾ ಅಂತ ಹೇಳ್ತಿಲ್ಲ, ಅವ್ರು ಮಾಡಿಸಿದ್ರೆ ಅಂತ ಹೇಳ್ತಾರೆ ಅಷ್ಟೇ. ಯಾಕಂದರೆ ನಿಜವಾಗ್ಲೂ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಎಲ್ಲಿ ಇಲ್ಲಿ ನೋಡ್ರಿ, ನಾವು ಯಾವಾಗಲೂ ಹೇಳ್ತೀವಲ್ಲ, ಮೊದಲು ನಮ್ಮನ್ನೆಲ್ಲ ನೋಡಿದ್ರೆ ಹೈಟ್ ಹೈಟ್ ಅನ್ನೋರು, ಇವಾಗ ಯಾರು ಹೈಟ್ ಇದ್ದಾರೆ ಸ್ವಲ್ಪ ನೋಡಿ ಸ್ವಾಮಿ, ಇವ್ರ ಮುಂದೆ ನಾವೇ ಕುಳ್ಳಿಕ್ಕಿಲ್ವಾ? ಹೌದಲ್ವ ಹೇಳ್ರಿ. ಏಯ್, ನನಗಿಂತ 2 ಇಂಚ್ ಉದ್ದ ಜಾಸ್ತಿ ಅವನೆ ಸ್ವಾಮಿ ಅವನು. ಅಲ್ಲಿ ನೋಡಿ, ನಮ್ಮ ಆ್ಯಕ್ಚುಲಿ ವಿಕ್ಕಿನೂ ಕೂಡ ನನಗಿಂತ ಉದ್ದ ಅವನೇ. ನೋಡ್ರಿ ಬಾಯ್ಲಿ ಸ್ವಲ್ಪ, ಇದೆಲ್ಲರಿಗೂ ತೋರಿಸ್ಬೇಕು. ಬಾಪ, ಹಲೋ ಟೈಗರ್. ಈಗ ಇಷ್ಟು ಜನದಲ್ಲಿ ಹೈಟ್ ಯಾರು ನೀವು ಹೇಳ್ರಪ್ಪ? ಈಗ ನೋಡ್ರಿ ಇಲ್ಲಿ, ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ನಾನು ಟೈಗರ್ ಸ್ವಲ್ಪ ಕುಳ್ಳು ಕಾಣಿಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತೆಲ್ಲ ಬರ್ತಾರಂತ ಎಲ್ಲ ಯಂಗ್ಸ್ಟರ್ಸ್ಗಳಿಗೂ ಒಳ್ಳೇದಾಗಲಿ. ಯಾಕಂದರೆ ಬ್ಯಾಡ್ ಮ್ಯಾನಸ್ ಸಿನಿಮಾ ಬರೀ ಹೆಸರು ಮಾತ್ರ ಬ್ಯಾಡ್ ಮ್ಯಾನಸ್ ಇದೆ, ಆದರೆ ಒಳ್ಳೆ ಮ್ಯಾನಸ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು. ಸೊ ಇದೇ ನವಂಬರ್ 24ನೇ ತಾರೀಕು 24ನೇ ತಾರೀಕು ಜಿ ಟಿ ಮಾಲಿಂದ ಹಿಡಿದು ಎಲ್ಲ ಮಾಲ್ಗಳಲ್ಲೂ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳು ಬರುತ್ತೆ. ದಯಮಾಡಿ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ. ಯಾಕೆಂದರೆ ಈಗ ಬ್ಯಾಡ್ ಮ್ಯಾನಸ್ ಆಯಿತು, ಬ್ಯಾಡ್ ಮ್ಯಾನಸ್ ಹಿಂದ್ಗಡೆ ನಿಂದು ಬರ್ತಿದೆ, ಕೈವ ಬರ್ತಾ ಇದೆ ನಮ್ಮ ತನ್ವೀರ್ ಅವ್ರದ್ದು, ಅದ್ರ ಜೊತೆಗೆ ನಮ್ಮ ಟೈಗರ್ ಅವ್ರದ್ದು ಲಂಕಾಸುರ ಬರ್ತಾ ಇದೆ. ಹೌದಲ್ಲ? ಸೊ ಹಾಗೇನೆ ನಮ್ಮ ವಿಕ್ಕಿದು ಮುದೋಳು ಬರ್ತಾ ಇದೆ, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಎಲ್ಲ ಕನ್ನಡ ಸಿನಿಮಾಗೆ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇವತ್ತೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಪಟಾಕಿ ಹೊಡಿರಿ, ಆದರೆ ದಯಮಾಡಿ ನೋಡ್ಕೊಂಡು ಹೊಡಿರಿ. ಯಾಕಂದರೆ ದೀಪಾವಳಿ ಎಲ್ರಿಗೂ ಬೆಳಕು ತಂದುಕೊಡ್ಲಿ, ಯಾವುದೇ ಕಾರಣಕ್ಕೂ ಕತ್ಲು ಮಾಡ್ಕೊಬಿಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಸ್ವಲ್ಪ ಜೋಪಾನ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಣ್ಣ ಅದು ಯಾವತ್ತೂ ಇದ್ದಿದೆ ಅಣ್ಣ ನಮಗೆ, ಅದು ಅವರಿಂದನೇ ನಾವು ಅಣ್ಣ, ನಮ್ಮಿಂದ ಯಾರಿಲ್ಲ ಅಣ್ಣ, ಅವರಿಂದ ನಾವುಗಳಣ್ಣ. ಸರಿ, ಥ್ಯಾಂಕ್ ಯು ಅಣ್ಣ. ಇದೇ ಪ್ರೀತಿ ಇದೇ ಪ್ರೋತ್ಸಾಹ ಯಾವತ್ತೂ ಇರಬೇಕಂತ ಕೇಳ್ಕೊಳ್ತೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಅಂಬರೀಷ್ ಅಣ್ಣನ ಅಪ್ಪು ಸರ್ನ ಮಿಸ್ ಮಾಡ್ಕೊತಾ ಇದ್ದೀವಿ, ತುಂಬ ನೆನಪಾಗತ್ತೆ ನನಗೆ. ದರ್ಶನ್ ಸರ್ಗೆ ನಾನು ಸಿನಿಮಾ ಮಾಡ್ತೀನಿ ಅಭಿಷೇಕ್ಗೆ ಅಂತ ಫೋನ್ ಮಾಡಿದ್ದೆ. ಅವರು ಮಾಡಿ ಡೈರೆಕ್ಟ್ರೇ, ನೀವು ಚೆನ್ನಾಗಿ ಮಾಡ್ತೀರಾ. ನನಗೆ ಅದು ಅದಾದ ನಂತರ ನಾನು ಅಮ್ಮನ ಭೇಟಿ ಮಾಡಿದೆ, ಅವರು ನನ್ನ ಕತೆ ಕೇಳಲಿಲ್ಲ, ಫುಲ್ ಹ್ಯಾಂಡ್ ಓವರ್ ಮಾಡಿದ್ರು ನೀವು ಮಾಡಿ ಸಿನಿಮಾ ಮಾಡಿ ಅಂತ. ಸುಧೀರ್ ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿ ಒಪ್ಪಿಕೊಂಡ್ರು. ಇಲ್ಲಿವರೆಗೂ ನಮಗೆ ಜಯಣ್ಣ, ಮೋಹನ್, ಶ್ರೀಕಾಂತ್ ಎಲ್ಲರೂ ಈ ಸಿನಿಮಾದಿಂದ ಇದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಿದೆ. ಅಭಿ ನಿಮ್ಮನ್ನು ಬೇರೆ ರೀತಿ ರಂಜಿಸ್ತಾರೆ. ನೀವೆಲ್ಲರೂ
ಒಗ್ಗಟ್ಟಾಗಿ 24ನೇ ತಾರೀಕು ರೆಬಲ್ ಅಂತ ಕರೀತೀರಿ ಅಂತ ನಾನು ನಂಬ್ತೀನಿ ಅದಿ ತುಂಬಾ ಅಂದ್ರೆ ಡಿಬಾಸ್ ಅವರು ಈ ನನಗೆ ಟ್ರೈಲರ್ ನ ಬಿಡುಗಡೆ ಮಾಡ್ಕೊಟ್ಟಿದ್ದು ತುಂಬಾ ಖುಷಿ ಇದೆ ಸರ್ ಮುಟ್ಟಿದ್ದಲ್ಲ ಅಂದ್ರೆ ಸರ್ ಜೊತೆ ನನಗೆ ಒಂದು ಸಂಬಂಧ ಇದೆ ಎಸ್ 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 ಮಾತಾಡ್ತಾರೆ ಎಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಮಿಸ್ ಮಾಡಿ ಸಿನಿಮಾ ನೋಡಿ ಥ್ಯಾಂಕ್ ಯು ಜೋರ್ ಚಪಾಲಿ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಈ ಸಿನಿಮಾ ಈ ಟ್ರೈಲರ್ ಲಾಂಚ್ ಅಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಓಕೆ ಅಭಿಷೇಕ್ ಮಾತಾಡ್ತಾರೆ ಓ ಟು ಅಭಿಷೇಕ್ ಕೂಗಂಗಿದ್ರೆ ಜೋರ ಕೂಗಣ ಸೌಂಡೇ ಬದಿಲ್ಲ ಮೊದಲನೇದಾಗಿ ದೀಪಾವಳಿ ಶುಭಾಶಯ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಕಣ ಥ್ಯಾಂಕ್ ಯು ನನಗೆ ಗೊತ್ತು ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಟ್ರೇಲರ್ ನೋಡಿದ್ದೀರಾ ನಿಮಗೆ ಇಷ್ಟ ಆಯ್ತು ಅನ್ಸುತ್ತೆ ಟ್ರೇಲರ್ ಇಷ್ಟ ಆಯ್ತಾ ಇಲ್ಲಿ ನನ್ನ ಹಿಂದೆ ನಿಂತಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಮತ್ತು ನಮ್ಮ ಸ್ಟುಡಿಯೋ 18 ಬ್ಯಾನರ್ಗೂ ನಾನು ಧನ್ಯವಾದಗಳು ಸಲ್ಲಿಸಬೇಕಾಗತ್ತೆ ಯಾಕಂದರೆ ಇವರೆಲ್ಲ ಇಲ್ಲ ಅಂದರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ ಒಬ್ಬೊಬ್ಬರದು ಹೆಸರು ಹೇಳ್ತಾ ಹೋದರೆ ನನ್ನ ಬಹುಶಃ ಮರ್ಡ್ರೇ ಮಾಡಿಬಿಡ್ತಾರೆ ಅದಕ್ಕೆ ದಯವಿಟ್ಟು ಹೆಸರು ಹೇಳ್ತಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ ಇದು 24ನೇ ತಾರೀಕು ಆದಮೇಲೆ ನಮ್ಮ ಎಲ್ಲರೂ ಕೆಲಸ ಜನ ಗುರುತಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಹಾಗೂ ನಮ್ಮ ಚಿತ್ರಗೆ ಹರಿಸೋಕ್ಕೆ ನನ್ನ ಬೆಳೆಸೋಕ್ಕೆ ನನಗೆ ಆಶೀರ್ವಾದ ಮಾಡೋಕ್ಕೆ ಇಲ್ಲಿಗೆ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು ಗೆಳೆಯರು ಸ್ನೇಹಿತರೆಲ್ಲರೂ ಬಂದಿದ್ದೀರಾ ಸ್ಪೆಷಲ್ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಟೈಗರ್ ವಿನೋದ್ ಪ್ರಭಾಕರ್ ಅವರಿಗೆ ಜೋರಾಗಿ ಚಪ್ಪಾಲೆ ಟೈಗರ್ ವಿನೋದ್ ಅವರಿಗೆ ನನ್ನ ಗೆಳೆಯ ಪಾಪ ಮೈಸೂರಿಂದ ಬಂದ ಅನಿಸುತ್ತೆ ನಮ್ಮ ಧನ್ವೀರರಿಗೆ ಧನ್ವೀರ್ ಅವರು ದಯವಿಟ್ಟು ಚಪ್ಪಾಳೆ ನನ್ನ ಬ್ರದರ್ ವಿಕ್ಕಿ ವಿಕ್ರಮ್ ರವಿಚಂದ್ರನ್ ಅವರಿಗೆ ಒಂದ್ ರೌಂಡ್ ಚಪ್ಪಾಳೆ ಈಗ ಇವರಿಗೆ ಇನ್ನೂ ಜನ ಇದಾರೆ ಆದರೆ ಇವರಿಗೆ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಕಡಿಮೆ ಆಗುತ್ತೆ ಆದ್ರೂ ನಿಮ್ಮ ಮುಂದೆ ಒಂದ್ಸತಿ ಅವ್ರನ್ನ ಅವ್ರಿಗೂ ಒಂದು ಧನ್ಯವಾದ ಹೇಳ್ಬಿಡ್ತೀನಿ ನಮ್ಮ ಅಂಕಲ್ ರಾಕ್ ಲೈನ್ ವೆಂಕಟೇಶ್ ಅವರಿಗೆ ತುಂಬ ಹೃದಯಪೂರ್ವಕ ಅಂತ ಧನ್ಯವಾದ ಇನ್ನು ನಮ್ಮ ಮಂಡ್ಯ ಸಂಸದರು ಬಂದಿದ್ದಾರೆ ಇಲ್ಲಿ ಅವರು ಬ್ಯುಸಿ ಶೆಡ್ಯೂಲಿಂದ ಬೆರವು ಮಾಡಿಕೊಂಡು ನಮ್ಮ ಚಿತ್ರಕ್ಕೆ ನಮ್ಮ ಟ್ರೇಲರ್ಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರ ಸುಮಲತಾ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕದ ಅವರು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಮನೆಯವ್ರ ಬಗ್ಗೆ ನಾನು ಮಾತಾಡೋಕೆ ನನಗೆ ಸ್ವಲ್ಪ ನಾಚಿಕೆ ನನ್ನ ಅಕ್ಷರ ಐ ವಿಲ್ ಥ್ಯಾಂಕ್ ಯು ಅಟ್ ಹೋಮ್ ಓಕೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದ ರೂಮ್ ಅಂತ ಹೇಳಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ ನಮ್ಮ ನಿಮ್ಮ ನೆಚ್ಚಿನ ಕರುನಾಡದ ಚಾಲೆಂಜಿಂಗ್ ಸ್ಟಾರ್ ರೆಬೆಲ್ ಸ್ಟಾರ್ ಅಂಬರೀಷಿಗೆ ಜೂನಿಯರು ಅಭಿಷೇಕ್ ಅಂಬರೀಷಿಗೆ ಸೀನಿಯರು ನಮ್ಮ ಪ್ರೀತಿಯ ಡೀಪ್ ಬಾಸ್ ಬಂದಿದ್ದಾರೆ ಇವತ್ತು ಅವರ ಮುಖಾಂತರನೇ ಟ್ರೇಲರ್ ಲಾಂಚ್ ಆಗಿದೆ ನೀವು ಲಾಂಚ್ ಮಾಡಿದ ತಕ್ಷಣ ತುಂಬ ಕಡಿಮೆ ಸಮಯದಲ್ಲಿ ವೀಕ್ಷಣೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಆ್ಯಂಡ್ ಇಬ್ರು ಸೇರಿ ಅಮ್ಮ ನೀವು ಇಬ್ರು ಸೇರಿ ಮಾಡಿದ್ದೀರಾ ಏ ಬತ್ತರು ಎರಡೇ ಸೆಕೆಂಡ್ ಮಾತು ಮುಗಿಸ್ಬಿಡ್ತೀನಿ ಬಿಡಿಯ ಸೊ ಇನ್ನೇನು ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲರ ಆಶೀರ್ವಾದದೊಂದಿಗೆ ತಮ್ಮೆಲ್ಲರ ಆಶೀರ್ವಾದಕ್ಕೊಂದಿಗೆ ನಮ್ಮ ಚಿತ್ರ ನವೆಂಬರ್ 24ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ ತಾವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಹರಿಸಿ ಆಶೀರ್ವಾದ ಮಾಡಿ ನನ್ನನ್ನು ನಿಮ್ಮ ಮನೆ ಮಗ ಅಂದ್ಕೊಂಡು ಬೆಳೆಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸ್ತಾ ಇನ್ನೇನು ದ ಮೇನ್ ಇವೆಂಟ್ ಬರ್ತಾ ಇದೆ ಸೊ ಥ್ಯಾಂಕ್ ಯು ಎಸ್ ಎಲ್ಲರೂ ಎಲ್ರಿಗೂ ನಮಸ್ಕಾರ
ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದೊಂದು ವಿಷಯ ಹೇಳ್ತೀನಿ. ಪಟ್ಟಾಕಿ ನಮ್ದಾಗಿರ್ಬೇಕು, ಹಚ್ಚೋರ ಅಭಿಯಾಗಿ. ಯಾಕಂದ್ರೆ ಈ ಸತಿ ಆ ಬಕ್ಕುಟ ಯಾವ ಮೇನ್ ಥಿಯೇಟರ್ ಅಲ್ಲಿ ಇದ್ರು ಹಾರಾಡಬೇಕು. ಈ ಸತಿ ಗೆದ್ದೆ. ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಅಭಿಗೆ, ಸೂರಿ ಸರ್, ಸರ್ ಆಲ್ ದ ವೆರಿ ವೆರಿ ಬೆಸ್ಟ್ ಸರ್. ತುಂಬ ಖುಷಿಯಾಗೋ ವಿಚಾರ ಏನಂದ್ರೆ, ಆಸ್ ಯಂಗ್ಸ್ಟರ್ಸ್ ಎಲ್ಲರೂ ಯಾವುದಾದ್ರೂ ಒಂದು ದೊಡ್ಡ ಡೈರೆಕ್ಟರ್ ಬಂದು ನಮ್ಗೆ ಯಾವತ್ತಾದ್ರೂ ಒಂದು ಅವಕಾಶ ಕೊಡಬೇಕು, ಅದನ್ನ ನಾವು ಪ್ರೂವ್ ಮಾಡ್ಕೋಬೇಕು, ಆಪರ್ಚುನಿಟಿನ ತುಂಬ ಚೆನ್ನಾಗಿ ಬಳಸ್ಕೋಬೇಕು ಅಂತ ಆಸೆ ಪಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಆನ್ ಬಿಹಾಫ್ ಆಫ್ ಆಲ್ ದ ಯಂಗ್ಸ್ಟರ್ಸ್ ಫಾರ್ ಗಿವಿಂಗ್ ಅಭಿ ದ ಚಾನ್ಸ್. ಯಾಕಂದರೆ ಐ ನೋ ವಾಟ್ ಅಭಿ ಫೀಲ್ಸ್ ಫಾರ್ ದಿಸ್ ಆಪರ್ಚುನಿಟಿ. ನವಂಬರ್ 24th ಬ್ಯಾಡ್ ಮ್ಯಾನರ್ಸ್ ಫಸ್ಟ್ ಒಂದು ಡೈಲಾಗ್ ಏನೋ ಇತ್ತು, ಅದನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಯು ಹ್ಯಾವ್ ಕಮ್ ಟು ದ ರೈಟ್ ಪ್ಲೇಸ್ ರೈಟ್ ಟೈಮ್, ನೋ ಗೋಯಿಂಗ್ ಬ್ಯಾಕ್, ಯು ಆರ್ ಹಿಯರ್ ಫಾರ್ ಎವರ್. ಓಕೆ, ಥ್ಯಾಂಕ್ ಯು ವೆರಿ ವೆರಿ ಮಚ್. ಲಾಸ್ಟ್ ಒಬ್ರ ಬಗ್ಗೆ ಮಾತಾಡಲೇಬೇಕು, ತುಂಬ ಈಸಿಯಾಗಿ ಮುಗಿಸ್ತೀನಿ. ನವಂಬರ್ 24th ಬ್ಯಾಡ್ ಮ್ಯಾನರ್ಸ್ ಅವ, ಅದಾದ್ಮೇಲೆ ಕಾಟೇರವ, ಕಾಟೇರವ. ಓಕೆ, ಇದೇ ವೇದಿಕೆ ಮೇಲೆ ನಿಮ್ಮ ಪರವಾಗಿ ಸರ್ ಒಂದು ಅಪ್ಡೇಟ್ ಬೇಕು ಸರ್ ನಮಗೆ, ಸಾಕು, ನಾವು ನೋಡ್ಕೋತೀವಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ 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 ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ವಿಕ್ರಮ್. ವೇದಿಕೆ ಮೊದಲನೇದಾಗಿ ಎಲ್ಲರಿಗೂ ಈ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ದೀಪಾವಳಿ ಪಟಾಕಿ ಜೊತೆಯಲ್ಲಿ ನಮ್ಮ ಬ್ಯಾಡ್ ಮ್ಯಾನರ್ಸ್ ಟ್ರೇಲರ್ ರಿಲೀಸ್ ಆಗಿದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಆಶಿಸ್ತೀನಿ. ಇವತ್ತಿನ ದಿನ ನೋಡಿ, ನನಗಿಷ್ಟ ಆಗೋರು ಎಲ್ಲರೂ ಇಲ್ಲ ಇದ್ದಾರೆ. ನನ್ನ ದೊಡ್ಡ ಮಗ ದರ್ಶನ್ ಇರಲಿ, ಪ್ರಭಾಕರ್ ಅವರ ಮಗ ವಿನೋದ್, ಆಮೇಲೆ ರವಿಚಂದ್ರನ್ ಮಗ ವಿಕ್ರಮ್, ಇದೆಲ್ಲರನ್ನು ನೋಡಿದ್ರೆ ನನಗೆ ಮತ್ತೆ ಇಲ್ಲಿ ನಮ್ಮ ಪ್ರಭಾಕರ್ ಅವರಿರಲಿ, ಅಂಬರೀಷ್ ಅವರಿರಲಿ, ಅವರೆಲ್ಲ ನಮ್ಮ ಜೊತೆಯಲ್ಲಿ ಇದ್ದಾಗೆ ಒಂದು ನಿಜಕ್ಕೂ ಒಂದು ಎದೆ ತುಂಬಿ ಬರ್ತಾ ಇದೆ. ಇನ್ನು ದರ್ಶನ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಕುಟುಂಬ ನನ್ನ ದೊಡ್ಡ ಮಗ, ಹಾಗೆ ನಮ್ಮ ಕುಟುಂಬಕ್ಕೆ ಬೆನ್ನೆಲುಬಾಗಿ ಮೊದಲಿಂದಲೂ ರಾಕ್ ಲೈನ್ ವೆಂಕಟೇಶ್ ಅವರು ಇಲ್ಲಿದ್ದಾರೆ, ನೀವೆಲ್ಲರೂ ಇದ್ದೀರಾ. ಮುಖ್ಯವಾಗಿ ಅಂಬರೀಷ್ ಅವರನ್ನು ಎಷ್ಟು ವರ್ಷಗಳು ನೀವು ಪ್ರೀತಿ ಕೊಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಂಡಿದ್ದೀರ, ನಿಮ್ಮೆಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೀನಿ. ಒಂದೇ ನಿಮಿಷ ಟೈಮ್ ಕೊಡಿ. ಇದೇ ನವಂಬರ್ 24ಗೆ ನಿಮ್ಮ ಮುಂದೆ ಬರ್ತಾ ಇದೆ ಬ್ಯಾಡ್ ಮ್ಯಾನರ್ಸ್. ಬ್ಯಾಡ್ ಮ್ಯಾನರ್ಸ್ ಸ್ಕ್ರೀನ್ ಮೇಲಿನ ಹೀರೋ ಅಭಿಷೇಕ್ ಆದರೆ ಸ್ಕ್ರೀನ್ ಹಿಂದಿನ ಹೀರೋಗಳು ಸಾಕಷ್ಟು ಜನ ಇದ್ದಾರೆ, ಮುಖ್ಯವಾಗಿ ಸೂತ್ರಧಾರಿ ಸೂರಿ. ತುಂಬ ವಿಭಿನ್ನವಾದ ಒಂದು ಪ್ರಯತ್ನ ಪ್ರತಿ ಸಿನಿಮಾದಲ್ಲೂ ಮಾಡ್ತಾರೆ. ಇದೇ ಸಿನಿಮಾದಲ್ಲಿ ನೀವು ಎದುರು ನೋಡ್ತಾ ಇರೋವಂಥ ರೀತಿಯಲ್ಲಿ ಅಭಿನ ನೋಡ್ತೀರಾ, ಸಿನಿಮಾನೂ ನೋಡ್ತೀರಾ, ಆ್ಯಕ್ಷನ್ ಜಾನರಲ್ಲಿ ಒಂದು ವಿಭಿನ್ನವಾದ ಜಾನರ್ನ ನೋಡ್ತೀರಾ, ಇಷ್ಟಪಡ್ತೀರಾ. ಇಡೀ ಚಿತ್ರ ತಂಡಕ್ಕೆ, ಕಲಾವಿದರಿಗೆ ನಿಜಕ್ಕೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಅಷ್ಟು ಚೆನ್ನಾಗಿದೆ ಪ್ರತಿಯೊಂದು ಫ್ರೇಮ್. ಒಂದು ಲಾಸ್ಟ್ ಮಿಷನ್ ನಿಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನವಂಬರ್ 24 ಅಂದರೆ ಅಂಬರೀಷ್ ಅವರು ನಮ್ಮನ್ನೆಲ್ಲರನ್ನೂ ಅಗಲಿ 5 ವರ್ಷ ಆಗ್ತಾ ಬರುತ್ತೆ. ಸೂರಿ ಅವರು ಮೊನ್ನೆ ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಾಗ ಒಂದೇ ಮಾತು ಹೇಳಿದ್ರು, ಈ ಇಡೀ ಸಿನಿಮಾ ನನ್ನನ್ನು ಮಾಡಿಸಿದ್ದು, ಪ್ರತಿಯೊಂದು ದಿನ ನನ್ನನ್ನು ಇನ್ಸ್ಪೈರ್ ಮಾಡಿ ನನ್ನ ಹಿಂದೆ ನಿಂತ್ಕೊಂಡು ಡೈರೆಕ್ಟ್ ಮಾಡಿಸಿದ್ದು, ನನ್ನ ಜೊತೆಯಲ್ಲಿದ್ದಿದ್ದು ಅಂಬರೀಷ್ ಅವರೇ, ಅಂಬರೀಷ್ ಅವರ ಆತ್ಮ ಅಂತ ಹೇಳಿದ್ರು. ಸೊ ನಿಜಕ್ಕೂ ನನಗೆ ಸಿನಿಮಾ ಸ್ಟೋರಿ ಬಗ್ಗೆ ಗೊತ್ತಿರಲಿಲ್ಲ. ಆ
ಅಭಿಷೇಕ್ ರೋಲ್ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಒಂದೇ ಒಂದಿನ ನಾನು ಸಿನಿಮಾ ಶೂಟಿಂಗ್ಗೆ ಒಂದು ಫ್ಯೂ ಮಿನಿಟ್ಸ್ ಹೋಗಿ ನೋಡಿ ಬಂದೆ. ಒಂದು ದಿನ ನಾನು ಸೂರ್ಯ ಅವ್ರಿಗೆ ಫೋನ್ ಮಾಡಿ ಕೇಳಲಿಲ್ಲ ನೀವು ಏನು ಮಾಡ್ತಿದ್ದೀರಾ ಏನು ಅನ್ನೋದು, ಯಾಕೆಂದರೆ ಅಭಿಷೇಕ್ಗೆ ಇದು ತುಂಬ ಇಂಪಾರ್ಟೆಂಟ್ ಸಿನಿಮಾ. ಬಟ್ ನೋಡಿದಾಗ ಅದೇ ಅನ್ನಿಸ್ತು, ಅಂಬರೀಷ್ ಅವರು ಎಲ್ಲೂ ಹೋಗಿಲ್ಲ, ನಮ್ಮೆಲ್ಲರ ಜೊತೆಲೇ ಇದ್ದಾರೆ ಅನ್ಸೋ ಹಾಗೆ ಮಾಡಿದ್ದಾರೆ ಸಿನಿಮಾನ. ತುಂಬ ಸಂತೋಷ ಆಯಿತು. ಇದೇ ಪ್ರೀತಿ, ನೀವು ಅಂಬರೀಷ್ ಅವರಿಗೆ ಕೊಟ್ಟಿರೋಂಥ ಪ್ರೀತಿ ಆಶೀರ್ವಾದ, ಅವ್ರಿಗೆ ಕೊಟ್ಟಿರೋ ಒಂದು ಸ್ಥಾನದಲ್ಲಿ ಒಂದಷ್ಟು ಸ್ಥಾನ ನನ್ನ ಅಭಿಷೇಕ್ಗೂ ಕೊಡ್ತೀರಾ ಅಂತ ನಂಬಿದ್ದೀನಿ. ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ತಪ್ಪದೇ ನೋಡಿ ಕನ್ನಡ ಸಿನಿಮಾಗಳನ್ನು, ಕನ್ನಡ ಚಿತ್ರಗಳನ್ನು ನೀವು ಹರಿಸಿ ಬೆಳೆಸಿ ಪ್ರಮೋಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ರೊಕ್ಕೇನ್ ವೆಂಕಟೇಶ್ ಸರ್, ರೊಕ್ಕೇನ್ ಸರ್, ಪ್ಲೀಸ್ ಬನ್ನಿ, ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಸರ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನವರ ಆಶೀರ್ವಾದದಿಂದ ಹಾಗೂ ಎಲ್ಲ ಗುರು ಹಿರಿಯರು, ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಸೂರಿ ಸರ್ ಆಗಲಿ, ಸುಧೀರ್ ಸರ್ ಆಗಲಿ, ಒಂದೇ ನಿಮಿಷಪ್ಪ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶರತ್ ಸರ್, ಸುಮಲತಾ ಅಮ್ಮ ಅವರು, ಆ್ಯಂಡ್ ಹವಿ ಅವರು ನಮಸ್ಕಾರ, ಆ್ಯಂಡ್ ರಾಕ್ಲೈನ್ ಸರ್, ಹಾಗೆ ನಮ್ಮೆಲ್ಲರ ನೆಚ್ಚಿನ, ನಮ್ಮ ನಿಮ್ಮ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್, ಒನ್ ಆ್ಯಂಡ್ ಓನ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ದರ್ಶನ್ ಸರ್ ಅವ್ರಿಗೂ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಟ್ರೈಲರ್ ನೋಡಿದೆ ತುಂಬಾ ಚೆನ್ನಾಗಿತ್ತು, ನಮಗೆ ತುಂಬ ಪ್ರಾಮಿಸಿಂಗ್ ಆಗಿತ್ತು. ನಿಮಗೆಲ್ಲ ಟ್ರೈಲರ್ ಇಷ್ಟ ಆಯ್ತಾ? ಶರತ್ ಸರ್ ನಮಸ್ತೆ. ಹಾಗೆ ಇದೇ ಜೋಶು ನವೆಂಬರ್ 24ನೇ ತಾರೀಕು ಇರಬೇಕು, ಏನಂತೀರಾ? ಥ್ಯಾಂಕ್ ಯು ಬಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಬಾ, ಥ್ಯಾಂಕ್ ಯು ಬಾ. ನಮ್ಮ ತಮ್ಮನಾದ ಧನ್ವೀರ್ ಅವರು ಬಂದಿದ್ದಾರೆ, ಆ್ಯಂಡ್ ವಿಕ್ಕಿ ಅವರು, ಸೊ ಎಲ್ಲರೂ ಮಾತಾಡ್ತಾರೆ. ನನ್ನ ಯಾವಾಗಲೂ ನಾನು ಮೀಟ್ ಮಾಡಿದಾಗ ನನ್ನ ಯಂಗೆಸ್ಟ್ ಬ್ರದರ್ ಅಂತ ಹೇಳ್ತಾನೆ ಇರ್ತೀನಿ. ನಮ್ಮ ಅಭಿಷೇಕ್ ಅಂಬರೀಷ್ ಅವರು ಹಿಂದೆ ನಿಂತಾರೆ, ಒಂದು ನಿಮಿಷ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ, ಆ್ಯಂಡ್ ನನ್ನ ಕಡೆಯಿಂದ ಇನ್ನೊಂದು ಟೈಟಲ್ ಬರುತ್ತೆ ನಿಮಗೆ, ಯಂಗ್ ರೆಬಲ್ ಸ್ಟಾರ್ ಪ್ಲಸ್ ಒನ್ ಆಫ್ ದಿ ಸ್ಟೈಲಿಷ್ ಸ್ಟಾರ್ ಅಂತ ಬರುತ್ತೆ. ತುಂಬಾ ಸ್ಟೈಲಿಷ್ ಆಗಿ ಆ್ಯಂಡ್ ಅವ್ರ ಅಮರ್ ಸಿನಿಮಾಯಿಂದ ಈ ಸಿನಿಮಾಗೆ ನೋಡ್ಬೇಕಾದ್ರೆ ಅಜಗಜಾಂತರ ವ್ಯತ್ಯಾಸ, ತುಂಬಾ ಚೆನ್ನಾಗಿ ಮಾಡಿದ್ದೀರ. ಆ್ಯಂಡ್ ಅಫ್ಕೋರ್ಸ್ ಸೂರಿ ಸರ್ ಭಾಳಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸರ್, ಧನ್ಯವಾದಗಳು. ಆ್ಯಂಡ್ ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ಎಲ್ಲ ಹಿರಿಯರಿದ್ದಾರೆ, ಆಮೇಲೆ ಬಾಸ್ ಮಾತಾಡಬೇಕು, ಅವ್ರು ಮಾತಾಡಬೇಕು, ನಾವು ಕಮ್ಮಿನೇ ಮಾತಾಡಬೇಕು. ಸೊ ಎಲ್ರಿಗೂ ಒಳ್ಳೇದಾಗಲಿ. ನವೆಂಬರ್ 24ನೇ ತಾರೀಕು ಬ್ಯಾಡ್ ಮ್ಯಾನರ್ಸ್ ಬರ್ತಿದೆ, ದಯವಿಟ್ಟು ನೋಡಿ ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ದೀಪ ಅವರ ಹಾರ್ದಿಕ ಶುಭಾಶಯಗಳು. ನಾವು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ನಮ್ಮ ನೀರವ್ ಸಾಹೇಬರು ಇದಕ್ಕೆ ಎರಡನೇ ಸಿನಿಮಾ, ಆದಷ್ಟು ನಿಮ್ಮ ಪ್ರೀತಿ ಪ್ರಸ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಹಾಗೆಯೇ ನವೆಂಬರ್ 24ನೇ ತಾರೀಕು ದಯಮಾಡಿ ಎಲ್ಲರೂ ಚಿತ್ರಮಂದಿರಗಳು ಹೋಗಿ ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಮಾತು ನೀವು ಯಾರು ಕೇಳಲ್ಲ, ನಮ್ಮ ಭಾಷೆಗೆ ಬಿಟ್ಟವರು, ಅವ್ರ ಮಾತು ಕೊಡ್ತೀವಿ. ವಿಕ್ರಮ್ ರವಿಚಂದ್ರನ್, ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಥರ ನೋಡ್ತಾ ಇದ್ರೆ ಖುಷಿ ಆಗುತ್ತೆ, ಅದು ನಮ್ಮ ಕನ್ನಡ ಚಿತ್ರ, ಕನ್ನಡ ಚಿತ್ರಕ್ಕೆ ಇಷ್ಟೊಂದು ಜನ ಈ ಒಂದು ಟ್ರೈಲರ್ ಲಾಂಚಿಗೆ ಬಂದು ಅಂಬರೀಷ್ ಅವರ ಸುಪುತ್ರ, ಅಂಬರೀಷ್ ಅವರ ಕುಟುಂಬಕ್ಕೆ ನೀವೆಲ್ಲರೂ ಬೆನ್ನೆಲುಬಾಗಿ ಇಷ್ಟು ವರ್ಷ ಹಿಂಗಿದ್ರು, ಅಭಿಷೇಕ್ಗೂ ಅದೇ ಥರ ಇದ್ದೀರಾ, ತುಂಬ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ. ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನರ ಆಶೀರ್ವಾದ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಬೇಡ್ಕೋತೀನಿ. ನಿಮ್ಮ ಡಿ ಬಾಸ್ ಇಲ್ಲಿ ಇರೋವರೆಗೂ ಯಾರಿಗೂ ಮಾತಾಡಕ್ಕೆ ಬಿಡಲ್ಲ ನೀವು ನಮಗೆ. ಬರ್ತಾರೆ ಬರ್ತಾರೆ ಬರ್ತಾರೆ
ಹೀರೋ ಎಂಟ್ರಿ ಯಾವಾಗ ಹೀರೋ ಎಂಟ್ರಿ ಯಾವಾಗ ಅವಾಗಲೇ ಸರಿ ಬರ್ತಾರೆ ತಾಳ್ಮೆ ಬ್ಯಾಡ್ ಮ್ಯಾನರ್ಸ್ ಬ್ಯಾಡ್ ಮ್ಯಾನರ್ಸ್ ಬ್ಯಾಡ್ ಮ್ಯಾನರ್ಸ್ ಇಡೀ ಚಿತ್ರರಂಗ ಒಂದು ಈ ಚಿತ್ರನ ಮಾಡೋದಕ್ಕೆ ನಿರ್ಮಾಪಕರಾಗಲಿ ನಿರ್ದೇಶಕರು ಡೈರೆಕ್ಟರ್ ಸೂರಿ ತುಂಬಾ ಕಷ್ಟಪಟ್ಟು ಈ ಚಿತ್ರನ ಮಾಡಬೇಕು ಅಂತ ಸುಮಾರು 2-3 ವರ್ಷಗಳಿಂದ ಕಷ್ಟಪಟ್ಟು ಇವತ್ತು ಈ ಒಂದು ಸುದಿನ ಅದರಲ್ಲಿ ಯಾರು ಪ್ಲಾನ್ ಮಾಡಿರಲಿಲ್ಲ ದೀಪಾವಳಿ ಹಬ್ಬ ದಿನನೇ ಅದರಾಗ ಅದು ಕೂಡ ಬಂದಿದೆ ನೋಡಿ ನಿಮ್ಮೆಲ್ಲರ ಮುಂದೆ ಈ ಒಂದು ಟ್ರೈಲರ್ ಲಾಂಚ್ ಗೆ ಹಾಗೆ 24ನೇ ತಾರೀಕು ನವೆಂಬರ್ ಈ ಚಿತ್ರ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಿಜವಾಗಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತವಾಗಲೂ ನೀವೆಲ್ಲ ಇಷ್ಟಪಡ್ತೀರಾ ಈ ಚಿತ್ರದ ಇಡೀ ಎಲ್ಲ ಈ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಿರ್ಮಾಪಕರು ನಿರ್ದೇಶಕರು ಮತ್ತೆ ಈ ಚಿತ್ರದಲ್ಲಿ ಕಲಾವಿದರಿಂದ ಹಿಡಿದು ತಂತ್ರಜ್ಞರವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೋತೀನಿ ನಮಸ್ಕಾರ ಈ ತಿಂಗಳು 24ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಅರಸೆ ಥ್ಯಾಂಕ್ ಯು ರೋಕ್ಲ ವೆಂಕಟೇಶ್ ಅವರಿಗೆ ನಿರ್ಮಾಪಕರದ ಸುದೀರ್ ಒಂದು ಹೂಗುಚ್ಛ ಕೊಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ವಿ ಥ್ಯಾಂಕ್ ಯು ಸರ್ ರೋಕ್ಲ ವೆಂಕಟೇಶ್ ಅವರಿಗೆ ನಮ್ಮೆಲ್ಲರ ಜೋರು ಚಪ್ಪಾಳೆ ವಂದನೆಗಳು ಧೀರ ರೋಕ್ಲ ವೆಂಕಟೇಶ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬ್ಯಾಡ್ ಮ್ಯಾನರ್ಸ್ ನವೆಂಬರ್ 24ಕ್ಕೆ ರಿಲೀಸ್ ಆಗ್ತಾ ಇದೆ ದಯಮಾಡಿ ನಮ್ಮನ್ನೆಲ್ಲ ಹರಸಿ ಸೂರಿ ಸರ್ ಜೊತೆಯಲ್ಲಿ ನನ್ನ ಎರಡನೇ ಸಿನಿಮಾ ಇದು ಚಿಕ್ಕವನಿದ್ದಾಗ ಅಂಬರೀಷ್ ಅಣ್ಣ ಅವರ ಸಿನಿಮಾ ಶೂಟಿಂಗ್ ನೋಡಕ್ಕೆ ಹೋಗ್ತಾ ಇದ್ದೆ ಅವರು ಮಾತಾಡ್ತಾರೆ ಡಿ ಬಾಸ್ ಮಾತಾಡ್ತಾರೆ ಇವರು ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮೆಲ್ರಿಗೂ ಇದೇ ರೀತಿಯಲ್ಲಿ ಥಿಯೇಟರ್ ಬಂದು ಹರಸಿ ಆಶೀರ್ವಾದ ಮಾಡಿ ಗುಡ್ ಲಕ್ ಬ್ಯಾಡ್ ಮ್ಯಾನರ್ಸ್ ನಮಗೆಲ್ರಿಗೂ ಬಂದು ಹರಸಿ ನೀವು ಥ್ಯಾಂಕ್ ಯು ನೀವು ಹಾಡು ಕೇಳಿ ಅಪಾರ್ಥ ಮಾಡ್ಕೊಳ್ಳಿಲ್ಲ ತಾನೆ ಎಲ್ಲ ಅಭಿಮಾನಿಗಳಿಗೆ ನಮಸ್ಕಾರ ಮತ್ತು ಸುಮಲತಾ ಅವರು ವೆಂಕಟೇಶ್ ಅವರು ಮತ್ತು ಇನ್ನೂ ಅನೇಕ ಗೆಳೆಯರು ಬಂದಿದ್ದಾರೆ ಮತ್ತು ನಮ್ಮ ಗೆಳೆಯರ ನಮ್ಮ ತೂಗುದೀಪ ನಮ್ಮ ಸ್ನೇಹಿತನ ಮಗನಾದ ದರ್ಶನ್ ರವರು ನಮ್ಮ ಆಪ್ತ ಮಿತ್ರರಾದ ಪ್ರಭಾಕರ್ ಅವರ ಪುತ್ರ ಬಂದಿದ್ದಾರೆ ರಯ ಪ್ರಭು ಸುಮಲತಾ ಬಂದಿದ್ದಾರೆ ಮತ್ತು ಇನ್ನೂ ಅನೇಕ ಕಲಾವಿದರು ಬಂದಿದ್ದಾರೆ ಇವತ್ತು ನಮಗೆ ಒಂದು ಸೌಭಾಗ್ಯ ನಮ್ಮ ಸುಧೀರ್ ಅವರು ಈ ಚಿತ್ರದಲ್ಲಿ ನಮಗೆ ಅವಕಾಶ ಮಾಡಿಕೊಂಡಿದ್ದಾರೆ ನಮ್ಮ ಅಂಬರೀಶ್ ಅವ್ರ ಮಗನ ಜೊತೆ ನಾನು ಹೇಳೋದು ಪ್ರಭಾಕರ್ ಅವ್ರ ಮಗನ ಜೊತೆ ಮಾಡಿದೆ ಅಂಬರೀಶ್ ಅವ್ರ ಜೊತೆ ಮಾಡಿದ್ದೆ ಇವ್ರ ಜೊತೆ ಮಾಡಿದ್ದೀನಿ ಆದಷ್ಟು ಬೇಗ ಇವ್ರ ಮಕ್ಕಳ ಜೊತೆ ಪಾತ್ರ ಮಾಡೋಕ್ಕೆ ಅದು ಯಾಕೆಂದರೆ ರಾಜ್ಕುಮಾರ್ ಅವರ ಮೂರು ಜನ ತಂದೆ ಮಕ್ಕಳು ಮಕ್ಕಳ ಜೊತೆ ಪಾಠ ಮಾಡಿದ್ದೀರಿ ಅದೊಂದು ಅವಕಾಶ ಕೊಡಲಿ ಮತ್ತು ಒಂದು ಸಂತೋಷ ಏನಂದರೆ ಈ ಎಲ್ಲ ನಮ್ಮ ಕಲಾವಿದರು ನೋಡಿ ಸಂತೋಷ ಆಯಿತು ಸೂರ್ಯವರ ಒಂದು ಅದ್ಭುತ ಪ್ರಯತ್ನ ಸೂರ್ಯವರು ಏನೇ ಮಾಡೋದು ಸಹಿತ ಅದರಲ್ಲೊಂದು ಚಿತ್ರರಂಗದ ಒಂದು ವಿಶೇಷತೆಯನ್ನು ಒಂದು ಸಹಜತೆಯನ್ನು ಒಂದು ಹತ್ತಿರವಾಗಿದೆ ಜನಗಳಿಗೆ ಹತ್ತಿರವಾಗುವಂಥ ಸಿನಿಮಾಗಳನ್ನ ತೆಗೆದಿದ್ದಾರೆ ಅವರ ಚಿತ್ರದಲ್ಲಿ ಎರಡನೇ ಚಿತ್ರದಲ್ಲಿ ಪಾತ್ರ ಮಾಡ್ತಿದ್ದಾರೆ ಅವರು ನಮಗೆ ದೊಡ್ಡ ಮನಸ್ಸು ಮಾಡಿ ನನಗೊಂದು ಹಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅರ್ಪಿಸ್ತೀರಿ ಮತ್ತು ನಮ್ಮ ಸುಧೀರ್ ಅವರು ಮತ್ತು ಅವರೆಲ್ಲ ತಂಡ ನಮ್ಮ ಎಲ್ಲ ತಾಂತ್ರಿಕರು ಇವು ತಾಂತ್ರಿಕರು ಇದ್ದರೆ ನಾವು ಕಲಾವಿದರೇ ಇಲ್ಲ ಎಲ್ಲ ತಾಂತ್ರಿಕರು ಒಂದು ಕೊರಿಯೋಗ್ರಾಫರ್ ಇರ್ಬೋದು ಒಂದು ಫೋಟೋಗ್ರಾಫರ್ ಇರ್ಬೋದು ಎಲ್ಲರೂ ನಮಗೆ ಈ ಪಾತ್ರ ಯಶಸ್ವಿ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಮಸ್ಕಾರ ಈ ಚಿತ್ರ ಯಶಸ್ವಿ ಆಗಲಿ ಬ್ಯಾಡ್ ಮ್ಯಾನರ್ಸ್ ಗೌರವ ಪ್ರಿಯಾಂಕಾ ಕುಮಾರ್ ಎಲ್ಲ ಕಲಾವಿದರಿದ್ದಾರೆ ಶರತ್ ಲೋಹಿತ ಅಶ್ವಾ ಅವರಿಗೆ ಹಿರಿಯಣ್ಣ ದತ್ತಣ್ಣ ಹಿರಿಯಣ್ಣ ಉಮೇಶ್ ಅಣ್ಣ ಬರಲಿ ಎಲ್ಲ ಕಲಾವಿದರಿಗೆ ಜೋರು ಚಪ್ಪಾಳೆ ಈಗ ನಮ್ಮ ಜೂನಿಯರ್ ರೆಬಲ್ ಸ್ಟಾರ್ ನಮ್ಮ ಹೀರೋಗೆ ಸಪೋರ್ಟ್ ಮಾಡೋದಕ್ಕೆ ಕನ್ನಡ ಚಿತ್ರರಂಗದ ಮೂರು ಜನ ಹೀರೋಗಳು ಆಗಮಿಸಿದ್ದಾರೆ ನಮ್ಮ ಧನ್ವೀರ್ ಅವರು ವಿಕ್ರಮ್ ರವಿಚಂದ್ರನ್ ಅವರು ಹಾಗೆ
ವಿನೋದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಇಡಿ. ಅಂಬರಿ ಜೋರು ಚಪ್ಪಾಳೆ, ಕತೆ ಚಿತ್ರಕಥೆಯಲ್ಲಿ ಅಂಬರಿ. ಹಾಗೆ ಡಿ ಒ ಪಿ ಶೇಖರ್, ಎಸ್ ಸರ್, ಆರೇಳು ವರ್ಷಗಳಿಂದ ನಮ್ಮ ಸೂರಿ ಸರ್ ಜೊತೆಯಲ್ಲಿರುವಂತಹ ಸಿನಿಮಾಟೋಗ್ರಾಫರ್ ಟೆಕ್ನಿಷಿಯನ್ ಶೇಖರ್, ಮಾಸ್ತಿ ಬೇಗ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದೀವಿ. ಮಾಸ್ತಿ ಮತ್ತು ಅಂಬರಿ ಸಂಭಾಷಣೆಯಲ್ಲಿ ಕೆಲಸ ಮಾಡಿದವರು. ಇನ್ನು ದೀಪು ಎಸ್ ಕುಮಾರ್ ಅವರ ಪರವಾಗಿ ಮಹೇಶ್ ಮತ್ತು ಅಶೋಕ್ ಸಹಾಯಕ. ನೀವೆಲ್ಲರೂ ಸ್ಟೇಜ್ ಮೇಲೆ ಇರಬೇಕು ಸರ್. ಪ್ಲೀಸ್ ಕಮ್, ಬನ್ನಿ ಬನ್ನಿ, ಬೇಗ ಬನ್ನಿ, ಪ್ಲೀಸ್ ಕಮ್, ಎಲ್ಲರೂ ವೇದಿಕೆಗೆ ಬನ್ನಿ. ಇನ್ನೀಗ ಆ ವ್ಯಕ್ತಿಯನ್ನ ಬರಮಾಡಿಕೊಳ್ಳಬೇಕು, ಬ್ಯಾಡ್ ಮ್ಯಾನಸ್ ಸಿನಿಮಾದ ಕ್ಯಾಪ್ಟನ್ ಯಾರು? ನಮ್ಮ ಸೂರಿ. ಏನ್ ಸಿನಿಮಾ ಮೇಕಿಂಗ್ ಸ್ಟೈಲ್, ಏನ್ ಮ್ಯಾನರಿಸಮ್. ಅದಕ್ಕೆ ಅಭಿಮಾನಿಗಳು ಅವರನ್ನ ಸುಕ್ಕ ಸೂರಿ ಸರ್ ಅಂತಾನೆ ಕರೆಯೋದು. ತುಂಬಾ ಜನರು ಗೊತ್ತಿರಲಿ, ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ ನಮ್ಮ ಸೂರಿ ಸರ್ಗೆ. ಎಕ್ಸಾಕ್ಟ್ಲಿ ಇವತ್ತಿಗೆ 2003 20 ವರ್ಷದ ಹಿಂದೆ ಒಂದು ಸಿನಿಮಾಗೆ ಕೋ ರೈಟರ್ ಆಗಿ ಅವರ ಜರ್ನಿ ಶುರುವಾಗುತ್ತೆ. ಇವಾಗ ಕನ್ನಡ ಚಿತ್ರ ಜಗತ್ತು ಕಂಡಂತ ಅದ್ಭುತ ಸಿನಿಮಾಗಳ ನಿರ್ಮಾಪಕ, ನಿರ್ದೇಶಕ, ಸಂಭಾಷಣಕಾರ, ಚಿತ್ರಕಥೆಗಾರ ಜೋರ್ ಚಪ್ಪಾಳೆ ಸುಕ್ಕ ಸೂರಿ. ಸೂರಿ ಸರ್, ಈ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು, ಹಾಗಾಗಿ ಅವ್ರಿಗೆಲ್ರಿಗೂ ಬ್ಯಾಡ್ ಮ್ಯಾನರ್ ಸಿನಿಮಾ ತಂಡದ ಪರವಾಗಿ ಒಂದು ಕಿರು ಗೌರವ. ಸೂರಿ ಸರ್ ನೀವೇ ಒಂದು ಬಾಸ್ ಎಲ್ಲರಿಗೂ. ಅಂಬರಿ ಮಾಸ್ತಿ ಎಲ್ಲ ತಂತ್ರಜ್ಞರಿಗೆ, ಸಿನಿಮಾ ನಿರ್ಮಾಪಕರು, ಕೆ ಎಂ ಸುಧೀರ್ ಸ್ಟುಡಿಯೋ 18 ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದೆ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ನವರಸನ್ ಮತ್ತು ಅವರ ಇಡೀ ಬಳಗ ಈ ಅದ್ಭುತವಾದಂಥ ಇವೆಂಟ್ ಅನ್ನು ಇಲ್ಲಿ ಮಾಡ್ತಿದ್ದಾರೆ. ಜಿ ಟಿ ಮಾಲ್ ನಮ್ಮ ಜೊತೆ ವೆನ್ಯೂ ಪಾರ್ಟ್ನರ್ಸ್. ಈಗ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ, ತಂತ್ರಜ್ಞರಿಗೆ ಹೂಗುಚ್ಛವನ್ನು ನೀಡಿಕೊಳ್ಳುವಂತಹ ಸಮಯ. ಲೆಟ್ಸ್ ಗೋ. ಕಲಾವಿದರನ್ನ ಬರಮಾಡ್ಕೊಳ್ತಾ ಇದೀವಿ. ಪಾಂಡವಿಕ್ರಮ್, ಪಾಂಡವಿಕ್ರಮ್, ದೇವು ಅಂಡ್ ಗ್ಯಾಂಗ್, ರಕ್ಷಿತ್ ಪೆರಿಕಲ್, ವಿಜಯ್ ಬೆಳಗಾವಿ, ರಾಜು ಬೆಳಗಾವಿ, ಪ್ರಿಯಾಂಕಾ ಕುಮಾರ್ ಆನ್ ಸ್ಟೇಜ್. ಜೋರ್ ಚಪ್ಪಾಳೆ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರಿ. ಈ ಸಿನಿಮಾ ಈ ಟ್ರೈಲರ್ ಲಾಂಚ್ ಅಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಒಂದು ಗ್ರೂಪ್ ಫೋಟೋ ಇದೆ. ಒಂದು ಗ್ರೂಪ್ ಫೋಟೋ, ಎಲ್ಲ ವೇದಿಕೆ ಕ್ಲಿಯರ್ ಮಾಡ್ಬೇಕು ದಯವಿಟ್ಟು. ಸರ್ ದಯವಿಟ್ಟು ಒಂದು ಗ್ರೂಪ್ ಫೋಟೋ ಇದೆ ಇಲ್ಲಿ ಸಿನಿಮಾ ಟೀಮ್ ಜೊತೆ ಒಂದು ಗ್ರೂಪ್ ಫೋಟೋ ಇದೆ ಪ್ಲೀಸ್. ದಯವಿಟ್ಟು ಹಾರ ಹಾಕಿದ ಮೇಲೆ ಸ್ಟೇಜ್ ಕ್ಲಿಯರ್ ಮಾಡಬೇಕು ಅಭಿಮಾನಿಗಳು. ಒಂದು ಗ್ರೂಪ್ ಫೋಟೋಗೆ ಅಲ್ಲಿ ಸ್ಟೇಜ್ ಮುಂಭಾಗದಲ್ಲಿರೋರೆಲ್ಲ ಸ್ವಲ್ಪ ಬದಿಗೆ ಸರಿಬೇಕು.
ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ